ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ತಾಳಿಕೋಟೆ ದಂಡಾಧಿಕಾರಿಗಳಾದ ಶ್ರೀಧರ ಗುಟೂರು ಸರ್ ಚಾಲನೆ ನೀಡಿದರು. ವಿವಿಧ ಕಲಾ ತಂಡಗಳು ತಾಳಿಕೋಟೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿದವು. ಮೆರವಣಿಗೆ ಮಾಡುವಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಪುರಸಭಾಧಿಕಾರಿಗಳು, ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಪದಾಧಿಕಾರಿಗಳು, ಶಿಕ್ಷಕ ಬಂಧುಗಳು ಹಾಗೂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಕೂಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ಬಸ್ಸು ಕಟ್ಟಿಮನಿ, ತಾಲೂಕು ಅಧ್ಯಕ್ಷರು ಗೋಪಾಲ ಕಟ್ಟಿಮನಿ ಇತರರು ಇದ್ದರು. ವರದಿ ಸಂಜೀವ ಎಸ್ ಉತಾಳೆ, ತಾಳಿಕೋಟೆ, ಜೈಭೀಮ್ ನ್ಯೂಸ್ 24x7.